ಏನೇನೋ ಆಸೆ ನೀ ತಂದ ಭಾಷೆ ಇಂದು ಹೊಸ ತನ್ನ ನಮಸ್ಕಾರ ಸಾವುಕಾರರಿಗೆ ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ ಯಾಕೆ ಸಾವುಕಾರ್ರೆ ಏನಲೆ ನಮ್ಮ ಹಳ್ಳಿಲಿ ಸುಖವಾಗಿ ಜೀವನ ಮಾಡಬೇಕು ಅಂತ ಇದೀಯಾ ಇಲ್ಲ ಚಾಪೆ ಸುತ್ತಕೊಂಡು ಪರದೆ ಹೋಗ್ಬೇಕು ಅಂತ ಇದೀಯಾ ಯಾಕೆ ಯಾಕೆ ಅಂತ ನನ್ನ ಮಗಳೇ ನನ್ನ ಮೊದಲನೇ ಹೆಂಡತಿ ಮದುವೆ ಮುಂಚೆ ನಿನಗೆ ಅಳತೆ ಕೊಟ್ಟಿ ಶರ್ಟ್ ನಾನು ಮೂರನೇ ಹೆಂಡತಿ ಸತ್ತು ಹೋದ್ರು ಇನ್ನು ಶರ್ಟ್ ಕೊಡ್ಲಿಲ್ವಲ್ಲೋ ರೆಡಿ ಆಗ್ತಾ ಇದೆ ಆವಾಗ್ಲಿಂದ ನಿಮ್ ಶರ್ಟ್ ರೆಡಿ ಆಗ್ತಾನೆ ಇದೆ ಏನ್ ಗುಂಡಿ ಹಾಕ್ಬೇಕಷ್ಟೇ ಲೇ ಹುಡುಗ ಗುಂಡಿ ಹಾಕೋ ಯಾವಾಗ ನೋಡು ಗುಂಡಿ 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 ಅಂತ ಸಾಯ್ತಾ ಇರ್ತೀಯ ರಾತ್ರಿ ಆದ್ರೆ ಗುಂಡಿ ಹಾಕೊಳ್ತೀಯ ಗುಂಡಿ ಲೋಬ್ಬಿ ಸತ್ ಹೋಗ್ತೀಯ ತಿರ್ಗ ಬೆಳ್ ಕರೆದ್ರೆ ಗುಂಡಿ 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 ಪಾಪಿ ಗಂಡಸ್ ಜನ್ಮ ಏನ್ ಮಾಡಕ್ ಆಗತ್ತೆ ಏನ್ ಹೊಲಿತಾ ಇದೆಯೋ ರೋಕೆ ಸಾವುಕಾರ್ರೆ ರೋಕೆನಾ ಯಾರದ್ದು ಶಾನ್ ಬಗ್ರ ತಾಯಿಯವ್ರದ್ದು ಯಾವಾಗ ನೋಡು ನನ್ನ ಮಗನೇ ನಿನ್ನ ಆಯಸ್ಸು ಬರೀ ಪೂರ್ತಿ ವಯಸ್ಸಾದವ್ರ ಲಂಗ ರವಿಕೆ ಹೊಲಿಯೋದ್ರಲ್ಲೇ ಆಯ್ತು ಒಂದ್ ದಿವಸನಾದ್ರೂ ಒಂದು ಹುಡುಗಿ ರವಿಕೆ ಹೊಲ್ದಿದೆಯೇನ ನನ್ನ ಹಣೆ ಬರ ಸಾವುಕಾರ ಒಂದು ಹುಡುಗಿನೂ ಬರ್ಲಿಲ್ಲದೆ ಏನೋ ಮೂಲಂಗಿ ನನ್ನ ಮಗನೇ ಕಮಂಗಿ ಹಾಗೆ ನೋಡ್ತಾ ಇದೀಯ ಅಲ್ಲ ಸಾವುಕಾರ್ರೆ ಊರವ್ರಿಗೆಲ್ಲ ರೌಕ್ಯ ಹೊಲ್ಕೊಳೋ ಈ ಹಾಳಾದ ನನ್ನ ಮಗನ ಕೈಗಿ ಈ ರುಕ್ಮಿಣಿಗೊಂದು ರೌಕ್ಯ ಹೊಲ್ಕೊಡ್ಲಿವಲ್ಲ ಅಂತ ಒದ್ದಾಡ್ತೀನಿ ಸಾವುಕಾರ್ರೆ ಆಹಾ ಅಲ್ಲಿ ನೋಡಿ ನೋಡಿ ಸಾವುಕಾರ್ರೆ ಪಾಪ ಮಗು ಹರಿದೋಗಿದ್ ರೌಕ್ಯನೇ ಹಾಕೊಂಡು ಓಡಾಡ್ತಿದ್ಯಲ್ಲ ಅಂತ ನನ್ನ ಮನಸ್ಸು ಇಲ್ವಿಲಿ ಇಲ್ಲಿ ಅಂತ ಒದ್ದಾಡ್ತಿದೆ ಸಾವುಕಾರ್ರೆ ಮುಂಡೇ ಏನ ಕಂಪಾನೋ ನಿಂದು ಅಂತ ಒದ್ದಾಡ ಬೇಡ ಒಂದಲ್ಲ ನೂರು ರವಿಕೆ ಅವಳಿಗೆ ಹೊಲಿಬೇಕು ನಾ ಮಾಡ್ಕೊಡ್ತೀನಿ ನಾ ಹೇಳ್ದ ಕೇಳು ಹೌದಾ ಈಗ ಕೃಷ್ಣ ಪರಮಾತ್ಮ ಏನಪ್ಪ ಮಾಡ್ದ ಕೊಳ್ಳುದ್ದ ಅಯ್ಯೋ ದೃಷ್ಟಿ ಮುಂಡೆದೆ ಮಂಟಪಕ್ ನುಗ್ಗಿ ರುಕ್ಮಿಣಿನ ಹೊಡ್ಕೊಂಡು ಹೋಗ್ಲಿಲ್ಲ ಹೌದು ಹೌದು ಕೃಷ್ಣ ಪರಮಾತ್ಮ ರುಕ್ಕು 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 ಅಂತ ಜಪ ಮಾಡ್ತಿದ್ರು ರುಕ್ಮಿಣಿ ಸಿಗ್ತಾ ಇದ್ಲೇನಾ ಇಲ್ಲ ಹಾಗೆ ಸುಖ ಪಡ್ಬೇಕಾದ್ರೆ ನೀ ಕಷ್ಟ ಪಡ್ಲೇಬೇಕು ಹೌದಾ ಅವಳು ಹೊಳೆಗೋ ಬಾವಿಗೋ ಹೋಗ್ತಾ ಇರ್ತಾಳೆ ನೀ ಮ್ಯಾಚ್ ಹಿಂದ್ಗಡೆಯಿಂದ ಹೋಗಿ ತಪ್ಪಿಕೊಂಡು ಲಕ್ಷಕ್ ಅಂತ ಕೊಟ್ಬಿಡು ಲಕ್ಷಕ್ಕಾದ್ರೆ ಏನು ಸಾವುಕಾರ್ರೆ ಅಯ್ಯೋ ನಿನ್ ಯೋಜಿತೆ ಬೆಂಕಿ ಹಾಕ ನಿನ್ ಮುಖಕ್ ಬೀಸೆ ಬೇರೆ ಕೇಳು ಲಚಕ್ ಅಂದ್ರೆ ಮುತ್ತು ಮುತ್ತು ಕಣ ಇಂಗ್ಲಿಷ್ ನಲ್ಲಿ ಅಂತಾರ ಅದನ್ನ ಯಾರ ನೋಡ್ಬಿಟ್ರೆ ನನ್ಗತ್ತಿ ನೋಡ್ಲೇಬೇಕು ಬಂದವ್ರ ಹತ್ತಾರು ಜನ ಅವಳಿಗೆ ಛೀ ಥೂ ಅನ್ಲೇಬೇಕು ಅವಳ ಹೆಸರು ಕುಲ್ಗೆಟ್ಕೋಬೇಕು ಆಮೇಲೆ ನಾನು ಏನ್ ಮಾಡ್ತೀರಾ ನಾನೇನಾರ ಮಾಡ್ತೀನಿ ನಿನ್ಗೆ ಯಾಕೆ ನಿನ್ ಕೆಲಸ ನೀ ಮಾಡು ಮೊದಲು ಅವಳನ್ನ ಹೊಳೆ ಹತ್ರ ವಿಚಾರಿಸ್ಕೋ ಹೊಳೆ ಹತ್ರ ಬಹಳ ಜನ ಇರ್ತಾರಲ್ಲ ಸಾವುಕಾರ್ರೆ ಅವಳ ಮನೆ ಹತ್ರ ಹೋಗು ಹಿತ್ಲ ಕಡೆ ಇರು ಅವಳೊಬ್ಳಿ ಇರೋ ಸಮಯ ನೋಡ್ಕೊಂಡು ಗೋಡೆ ಧುಮುಕು ಚಂಡಾಳ ಮಗನ ಮನೆ ಹುಡುಗಿಂದ್ರೆ ಸದಾ ಹೋಗ್ಬಿಟ್ರೆ ಪುಣ್ಯಕ್ಕೆ ನೀನ್ ಕೂಕೊಂಡಾಗ ನನ್ ಮನೇಲೆ ಇದ್ದೆ ಇಲ್ದಿದ್ರೆ ಏನೇನು ಅನಾಹುತ ಆಗ್ತಿತ್ತೋ ಏನು ಏನಾಯ್ತಮ್ಮ ಅವಧಾನಿಗಳೇ ರುಕ್ಕಕ್ ಮೊದಲು ಒಂದ್ ಗಂಡಿಕ್ ನೋಡಿ ಮೈನಾಡ್ದಿರೋ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ಮೊದ್ಲಲ್ಲಿ ಕೆಂಡ ಇಟ್ಕೊಂಡ ಹಾಗೆ ನಾನೇನ್ ಮಾಡ್ಲಿ ಊರೆಲ್ಲ ಸುತ್ತಿ ಸುತ್ತಿ ಚಪ್ಪಲಿ ಹರಿತೆ ಹೊರತು ಏನು ಪ್ರಯೋಜನ ಆಗ್ಲಿಲ್ವೇ ಹಾಗಂತ ಸುಮ್ನಿರಕ್ಕಾಗುತ್ತೇನು ಪ್ರಪಂಚದಲ್ಲಿ ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ದೇವರು ಹುಟ್ಟಿಸೇ ಹುಟ್ಟಿಸಿರ್ತಾನೆ ನೀವು ಹುಡುಕಿ ನಾನು ಅವ್ರಿಗೆ ಹೇಳ್ತೀನಿ ಸಮಾಧಾನ ಮಾಡ್ಕೊಮ್ಮ